ಹಾಯ್ ಹಲೋ ಫ್ರೆಂಡ್ಸ್ ಓಕೆ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಏನನ್ನ ನೋಡಲಿಕ್ಕೆ ಹೊರಟಿದ್ದೇವೆ ಅಂದರೆ ಬಿ ಎ ಸಿಕ್ಸ್ತ್ ಸೆಮಿಸ್ಟರ್ ಸಿ ಬಿ ಸಿ ಎಸ್ ಅವರಿಗೆ ಇರತಕ್ಕಂಥ ಡಿಗ್ರಿ ಎಕ್ಸಾಮಿನೇಷನ್ ಎಕನಾಮಿಕ್ಸ್ ಅರ್ಥಶಾಸ್ತ್ರ ವಿಷಯಕ್ಕೆ ಮೊನ್ನೆ ತಾನೇ ನಡೆದಿರ್ತಕ್ಕಂತಹ ರೀಸೆಂಟಾಗಿ ನಡೆದಿರ್ತಕ್ಕಂಥ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಾವು ಇಲ್ಲಿ ಸಂಪೂರ್ಣವಾಗಿ ಅನಾಲಿಸಿಸ್ ಮಾಡಲಿಕ್ಕೆ ಹೊರಟಿರೋದು ಇಂಡಿಯನ್ ಎಕಾನಮಿ ಟು ಅಂತ ಹೇಳಿ ಪುಸ್ತಕದ ಹೆಸರು ಓಕೆ ಇಂಡಿಯನ್ ಎಕಾನಮಿ ಟು ಭಾರತದ ಆರ್ಥಿಕತೆ ಭಾಗ ಎರಡು ಅಂತಕ್ಕಂಥ ಪುಸ್ತಕದಲ್ಲಿ ಪೇಪರ್ ಸಿಕ್ಸ್ ಪಾಯಿಂಟ್ ಒನ್ ನೋಡು ಪೇಪರ್ ಕೋಡನ್ನು ಕೂಡ ತಾವು ಗಮನಿಸಬೇಕಂದ್ರೆ ತಮಗೆ ಯಾವ ಪೇಪರ್ ಬರುತ್ತೆ ಮತ್ತು ಯಾವ ಪ್ರಶ್ನೆಗಳು ಈ ಪೇಪರ್ನ ಮೂಲಕ ತಮ್ಮ ಒಂದು ಎಕ್ಸಾಮ್ಗೆ ಸಹಕಾರಿ ಆಗುತ್ತೆ ಅಂತಕ್ಕಂಥದ್ದು ಓಕೆ ಎಕನಾಮಿಕ್ ಸಿಲೇಬಸ್ ಕ್ವೆಶನ್ ಪೇಪರ್ ಗುಲ್ಬರ್ಗಾ ಇದು ಆರನೇ ಸೆಮಿಸ್ಟರ್ದು ಸಿ ಬಿ ಸಿ ದವರಿಗೆ ಮೊನ್ನೆ ತಾನೇ ನಡೆದಿರ್ತಕ್ಕಂಥ ಒಂದು ಪ್ರಶ್ನೆ ಪತ್ರಿಕೆ ನಾವು ಡಿಸ್ಕಶನ್ ಮಾಡೋಣ ಓಕೆ ಒಟ್ಟು ಎಂಬತ್ತು ಪ್ರಶ್ನೆಗಳಿಗೆ ನೋಡಿ ಮ್ಯಾಕ್ಸಿಮಮ್ ಮಾರ್ಕ್ಸ್ ಏಯ್ಟಿ ಮಾರ್ಕ್ಸ್ಗೆ ಇರ್ತಕ್ಕಂಥ ಒಂದು ಒಂದು ಪ್ರಶ್ನೆ ಪತ್ರಿಕೆದಾಗಿರ್ತಕ್ಕಂಥದ್ದು ಇಪ್ಪತ್ತು ಮಾರ್ಕ್ಸ್ ಇಂಟ್ರಲ್ ಎಕ್ಸಾಮ್ ಮೂಲಕ ಶಿಕ್ಷಕರು ಕೊಡುವಂಥದ್ದು ಇಲ್ಲಿ ಸೆಕ್ಷನ್ ನಲ್ಲಿ ಒಟ್ಟು ಹತ್ತು ಅಂಕಗಳಿದ್ದು ಸಾರಿ ಹತ್ತು ಪ್ರಶ್ನೆಗಳಿದ್ದು ಒಂದು ಪ್ರಶ್ನೆಗೆ ಎರಡು ಅಂಕದಂತೆ ಒಟ್ಟು ಇಪ್ಪತ್ತು ಅಂಕಕ್ಕೆ ಸೆಕ್ಷನ್ ಏನನ್ನು ಡಿವೈಡೇಷನ್ ಮಾಡಿರ್ತಕ್ಕಂಥದ್ದು ಒಂದೇ ಪ್ರಶ್ನೆ ನಾವು ನೋಡೋದಾದರೆ ವಾಣಿಜ್ಯ ಬ್ಯಾಂಕು ಎಂದರೇನು ಅಂತಕ್ಕಂಥದ್ದು ಇಲ್ಲಿ ಪ್ರಶ್ನೆ ನೋಡಿ ಫ್ರೆಂಡ್ಸ್ ಯಾವ ರೀತಿ ರೈಸ್ ಆಗ್ತಾ ಇದ್ದೇವೆ ಅಂದರೆ ಪ್ರತಿ ಬಾರಿಯೂ ಕೂಡ ಪ್ರತಿ ಪ್ರತಿ ಎಕ್ಸಾಮ್ ಪ್ರತಿ ಇಂಟರ್ವಲ್ ಪ್ರತಿ ಮೇನ್ ಎಕ್ಸಾಮ್ ಪ್ರತಿ ತ್ರೀ ಮಂತ್ ಸಿಕ್ಸ್ ಮಂತ್ ಎಕ್ಸಾಮ್ನಲ್ಲೂ ಕೂಡ ಪ್ರಶ್ನೆ ಪತ್ರಿಕೆಗಳು ಸೇಮ್ ಆಗಿ ಬರ್ತಿದೆ ಒಂದೇ ಬರ್ತಿದೆ ಅಂತ ಅನಿಸ್ತಿದೆ ಕಾರಣ ಇಷ್ಟೇ ಸುಮಾರು ಕ್ವಶನ್ ಪೇಪರ್ಗಳನ್ನು ಗುಲ್ಬರ್ಗ್ ಯೂನಿವರ್ಸಿಟಿಯಿಂದ ನೋಡಿದರೆ ಆಯಾ ಶಮ್ನ ಪ್ರಶ್ನೆ ಪತ್ರಿಕೆಗಳು ಸೇಮ್ ಆಗಿ ರೈಸ್ ಆಗ್ತಾಯಿದೆ ಸೇಮ್ ಆಗಿ ಒಂದೇ ಥರನಾಗಿರ್ತಕ್ಕಂಥ ಕ್ವಶನ್ಗಳು ರೈಸ್ ಆಗ್ತಿವೆ ತಾವು ಇದನ್ನು ಗಮನಿಸುವುದರ ಮೂಲಕ ತಮ್ಮ ಒಂದು ಪ್ರಶ್ನೆ ಪತ್ರಿಕೆ ಬಂದಂಥ ಸಂದರ್ಭದಲ್ಲಿ ಈ ಪ್ರಶ್ನೆ ಪತ್ರಿಕೆಯಿಂದ ಎಂಬತ್ತು ಮಾರ್ಚ್ನಲ್ಲಿ ಮ್ಯಾಕ್ಸಿಮಮ್ ಮ್ಯಾಕ್ಸಿಮಮ್ ಅಂದರೆ ಫಿಫ್ಟಿ ಪ್ಲಸ್ ಸ್ಕೋರ್ ಮಾಡುವಂಥ ಒಂದು ಪ್ರಶ್ನೆಗಳು ಇದರಲ್ಲಿ ಇವೆ ಅಂತ ಹೇಳುತ್ತಾ ಎರಡನೇ ಪ್ರಶ್ನೆ ನೋಡೋದಾದರೆ ಅನನ್ಯೀಕರಣ ಎಂದರೆ ಏನು ಅಂತಕ್ಕಂಥದ್ದು ಇಲ್ಲಿ ಮೂರನೇ ಪ್ರಶ್ನೆ ವ್ಯಾಪಾರ ಬಾಕಿ ಅರ್ಥ ಬರೆಯಿರಿ ಅಂತಕ್ಕಂಥದ್ದು ನಾಲ್ಕನೇ ಪ್ರಶ್ನೆ ಸಂದಾಯ ಬಾಕಿಯ ವಿಧಗಳನ್ನು ವಿವರಿಸಿ ಅಂತಕ್ಕಂಥ ಅಥವಾ ಬರೆಯಿರಿ ಅಂತಕ್ಕಂಥದ್ದು ಐದನೇ ಪ್ರಶ್ನೆ ಕೇಂದ್ರ ಸರ್ಕಾರದ ಎರಡು ಆದಾಯದ ಮೂಲಗಳನ್ನು ಹೆಸರಿಸಿ ಅಂತಕ್ಕಂಥದ್ದು ಆರನೇ ಪ್ರಶ್ನೆ ಭಾರತದಲ್ಲಿನ ಪರೋಕ್ಷ ತೆರಿಗೆಗಳ ತೆರಿಗೆಗಳಿಗೆ ಎರಡು ಉದಾಹರಣೆಗಳನ್ನು ಕೊಡಿ ಪರೋಕ್ಷ ತೆರಿಗೆ ಅಂದರೆ ಇಂಡೈರೆಕ್ಟ್ ಇಂಡೈರೆಕ್ಟ್ ಟ್ಯಾಕ್ಸ್ಗಳಿಗೆ ಎರಡು ಎಕ್ಸಾಂಪಲ್ ಕೊಡಿ ಅಂತ ಕೇಳಿದಾರೆ ಇಲ್ಲಿ ಏಳನೇ ಪ್ರಶ್ನೆ ಸಾರ್ವಜನಿಕ ಸಾಲ ಸಾರ್ವಜನಿಕ ಸಾಲ ಅಂದರೆ ಏನು ಓಕೆ ಇನ್ನು ಎಂಟನೇ ಪ್ರಶ್ನೆ ಕಡೆಗೆ ಬರೋದಾದರೆ ನಿರಪೇಕ್ಷ ಬಡತನ ಅಂದರೆ ಏನು ಒಂಬತ್ತನೇ ಪ್ರಶ್ನೆ ಎಮ್ ಜಿ ನರೇಗಾ ಎಮ್ ಜಿ ನರೇಗ ಅಂದ್ರೆ ಅದನ್ನು ವಿಸ್ತರಿಸಿ ಅಂತ ಹೇಳ್ತಿರೋದು ನನ್ನ ಹತ್ತನೇ ಪ್ರಶ್ನೆ ಉದಾರೀಕರಣ ಎಂದರೇನು ಇಲ್ಲಿ ನೋಡಿ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನಾನು ಮಾತ್ರ ಕೇವಲ ಪ್ರಶ್ನೆಗಳ ಯಾವ ಬಂದಿವೆ ಅಂತಕ್ಕಂಥದ್ದನ್ನು ಮಾತ್ರ ಹೇಳ್ತೀನಿ ಮುಂದಿನ ಒಂದು ವಿಡಿಯೋದಲ್ಲಿ ಪ್ರಶ್ನೆಗಳ ಜೊತೆಗೆ ಅದರ ಉತ್ತರವನ್ನು ವಿವರಿಸ್ತಾ ಆ ಮುಂದಿನ ಒಂದು ವಿಡಿಯೋದಲ್ಲಿ ನಾನು ಸಿಗ್ತೀನಿ ಯಾಕಂದ್ರೆ ಕಾರಣ ಮೊದಲು ಪ್ರಶ್ನೆಗಳನ್ನು ನೋಡಬೇಕು ಪ್ರಶ್ನೆಗಳು ಯಾವ ಭಾಗದಿಂದ ಎಷ್ಟು ಮಾರ್ಕ್ಸ್ಗೆ ಪ್ಯಾಟರ್ನ್ ಮೊದಲು ತಿಳ್ಕೊಳ್ಳೋದು ತುಂಬ ಅವಶ್ಯಕವಾಗಿರ್ತಕ್ಕಂಥದ್ದು ಸೆಕ್ಷನ್ ಬಿ ನಲ್ಲಿ ನೋಡೋದಾದರೆ ನಾವು ಒಟ್ಟು ಮೂರು ಪ್ರಶ್ನೆಗಳಿಗೆ ಬರೀಬೇಕಾಗಿರ್ತಕ್ಕಂಥದ್ದು ಪ್ರತಿ ಪ್ರಶ್ನೆಗೆ ಹತ್ತು ಅಂಕಗಳಿದ್ದರೂ ಟೋಟಲ್ ಮೂವತ್ತು ಅಂಕಕ್ಕೆ ಇಲ್ಲಿ ಸೆಕ್ಷನ್ ಬಿ ಅನ್ನು ಡಿವೈಡೇಷನ್ ಮಾಡಿರ್ತಕ್ಕಂಥದ್ದು ಇಲ್ಲಿ ಭಾಗ ಟು ಅಂತ ಕೊಟ್ಟಿದ್ದಾರೆ ಹನ್ನೊಂದನೇ ಪ್ರಶ್ನೆ ಬ್ಯಾಂಕಿಂಗ್ ಕ್ಷೇತ್ರದ ಪ್ರಮುಖ ಸುಧಾರಣೆಗಳನ್ನು ವಿವರಿಸಿ ಹನ್ನೆರಡು ಪ್ರಶ್ನೆ ರಾಜ್ಯ ಸರ್ಕಾರದ ಆದಾಯದ ಮೂಲಗಳನ್ನು ವಿವರಿಸಿ ಅಂತಕ್ಕಂಥದ್ದನ್ನು ಕೊಟ್ಟಿದ್ದಾರೆ ಹದಿಮೂರನೇ ಪ್ರಶ್ನೆ ಹಣಕಾಸು ಆಯೋಗದ ರಚನೆ ಮತ್ತು ಕಾರ್ಯಗಳನ್ನು ವಿವರಿಸಿ ಹದಿನಾಲ್ಕನೇ ಪ್ರಶ್ನೆ ಪಂಚವಾರ್ಷಿಕ ಯೋಜನೆಗಳ ಪ್ರಮುಖ ಉದ್ದೇಶಗಳನ್ನು ಬರೆಯಿರಿ ಅಂತಕ್ಕಂಥ ವಿವರಿಸಿ ಅಂತಕ್ಕಂಥದ್ದನ್ನು ಕೇಳಿದ್ದಾರೆ ಹದಿನೈದನೇ ಪ್ರಶ್ನೆ ಹೊಸ ಆರ್ಥಿಕ ನೀತಿಯನ್ನು ಬರೆಯಿರಿ ನ್ಯೂ ಎಕನಾಮಿಕ್ ಪಾಲಿಸಿ ಎನ್ ಇ ಪಿ ಇದಕ್ಕೂ ಎನ್ ಇ ಪಿ ಹತ್ತಾರೆ ಆಮೇಲೆ ಮೊನ್ನೆ ತಾನೇ ಬಂದಿರತಕ್ಕಂತಹ ಎನ್ ಇ ಪಿ ಸಿಲೆಬಸ್ ಅಂದರೆ ನ್ಯೂ ಎಜುಕೇಷನ್ ಪಾಲಿಸಿ ಅದು ಎನ್ ಇ ಪಿ ಆದರೆ ಇದು ನ್ಯೂ ಎಕನಾಮಿಕ್ ಪಾಲಿಸಿ ಇದನ್ನು ಕೂಡ ಎನ್ ಇ ಪಿ ಹೌದು ಇಲ್ಲಿ ಹೊಸ ಆರ್ಥಿಕ ನೀತಿಯನ್ನು ವಿವರಿಸಿ ಅಂತ ಕೇಳಿದರೆ ಇಲ್ಲಿ ಒಟ್ಟು ಐದು ಪ್ರಶ್ನೆಗಳು ಕೇಳಿದ್ದು ಇದಕ್ಕೆ ಮೂರಕ್ಕೆ ಮಾತ್ರ ಉತ್ತರಿಸಬೇಕಾಗಿರ್ತಕ್ಕಂಥದ್ದು ನೀವು ಪ್ರಶ್ನೆ ಪತ್ರಿಕೆಯನ್ನು ನೋಡುವಂಥ ಸಂದರ್ಭದಲ್ಲಿ ತಾವು ಪರೀಕ್ಷೆ ಹಾಲಲ್ಲಿ ಕೂತಂಥ ಸಂದರ್ಭದಲ್ಲಿ ಪ್ರಶ್ನೆ ಪತ್ರಿಕೆ ಮೇನ್ ಪ್ರಶ್ನೆ ಇಲ್ಲಿ ಸೆಕೆಂಡ್ ಪ್ರಶ್ನೆ ಅಂತ ಏನು ಕೊಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್ ಇಲ್ಲಿ ನಿಮಗೆ ನಾನು ಕರೆಕ್ಟಾಗಿ ತೋರಿಸ್ತೀನಿ ಒನ್ ಸೆಕೆಂಡ್ ಇಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ಇಲ್ಲಿ ಐ ಡಬಲ್ ಐ ಅಂತ ಇರುತ್ತೆ ನೋಡಿ ರೋಮನ್ ಅಂಕಿಯಲ್ಲಿ ಇಲ್ಲಿ ಏನು ಬರೆದಿದ್ದಾರೆ ಅಂತಕ್ಕಂಥದ್ದು ನೀವು ಸರಿಯಾಗಿ ನೋಡ್ಕೋಬೇಕು ಮೂರು ಪ್ರಶ್ನೆಗಳಿಗೆ ಮಾತ್ರ ಇಲ್ಲಿ ಉತ್ತರ ಬರೀಬೇಕು ಅಂತ ಕೇಳಿದ್ದಾರೆ ಪ್ರತಿ ಪ್ರಶ್ನೆಗೆ ಹತ್ತು ಅಂಕ ಹಾಗಾಗಿ ಇಲ್ಲಿ ಎರಡನ್ನ ನೀವು ಕೈ ಬಿಟ್ಟುಬಿಟ್ಟು ಮೂರು ಪ್ರಶ್ನೆಗಳಿಗೆ ಮಾತ್ರ ಉತ್ತರಿಸಬೇಕು ಮೊದಲು ಮೇನ್ ಕ್ವಶನ್ಗಳನ್ನು ಸೂಕ್ಷ್ಮವಾಗಿ ಓದಬೇಕಾಗಿ ವಿನಂತಿ ಇನ್ನು ಸೆಕ್ಷನ್ ಸಿ ನಲ್ಲಿ ಒಟ್ಟು ಎರಡು ಪ್ರಶ್ನೆಗಳಿದ್ದು ಒಂದು ಪ್ರಶ್ನೆಗೆ ಹದಿನೈದು ಅಂಕದಂತೆ ಒಟ್ಟು ಮೂವತ್ತು ಅಂಕಕ್ಕೆ ಸೆಕ್ಷನ್ ಸಿ ಅನ್ನು ಡಿವೈಡೇಷನ್ ಮಾಡಿರ್ತಕ್ಕಂಥದ್ದು ಇಲ್ಲಿ ಭಾಗ ಮೂರು ಅಂತ ಕೊಟ್ಟಿದ್ದಾರೆ ಇನ್ನು ಹದಿನಾರು ಪ್ರಶ್ನೆ ಏನಂತ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ನಾಲ್ಕು ಪ್ರಶ್ನೆ ಕೊಟ್ಟಿದ್ದು ಎರಡು ಪ್ರಶ್ನೆಗಳಿಗೆ ಉತ್ತರಿಸಬೇಕು ಎರಡು ಪ್ರಶ್ನೆಗಳ ಬಿಡಬೇಕು ಓಕೆ ಹದಿನಾರು ಪ್ರಶ್ನೆ ಭಾರತೀಯ ರಿಸರ್ವ್ ಬ್ಯಾಂಕಿನ ಕಾರ್ಯಗಳನ್ನು ವಿವರಿಸಿ ಆರ್ ಬಿ ಐನ ಕಾರ್ಯಗಳು ಏನೇನು ಕಾರ್ಯ ಮಾಡ್ತದೆ ಅಂತಕ್ಕಂಥದ್ದನ್ನು ನಾನು ಹದಿನೇಳನೇ ಪ್ರಶ್ನೆ ಸಂದಾಯ ಬಾಕಿಯ ಅಸಮತೋಲನ ನಿವಾರಣಾ ಕ್ರಮಗಳನ್ನು ವಿವರಿಸಿ ಹದಿನೆಂಟನೇ ಪ್ರಶ್ನೆ ಪ್ರತ್ಯಕ್ಷ ತೆರಿಗೆಗಳ ಗುಣ ಮತ್ತು ದೋಷಗಳು ಗುಣ ಅಥವಾ ದೋಷಗಳಂದರೆ ಅದರ ಅನುಕೂಲ ಮತ್ತು ಅನಾನುಕೂಲ ಎರಡೂ ಒಂದೇ ಫ್ರೆಂಡ್ಸ್ ಪ್ರತ್ಯಕ್ಷ ತೆರಿಗೆಗಳ ಅನುಕೂಲ ಅನಾನುಕೂಲ ವಿವರಿಸಿ ಅಂದರೂ ಒಂದೇ ಪ್ರತ್ಯಕ್ಷ ತೆರಿಗೆಗಳ ಗುಣ ಮತ್ತು ದೋಷಗಳನ್ನು ವಿವರಿಸಿ ಅಂತಕ್ಕಂಥದ್ದು ಅಂದರೂ ಒಂದೇ ಓಕೆ ಹತ್ತೊಂಬತ್ತನೇ ಪ್ರಶ್ನೆ ಕೊನೆಯ ಪ್ರಶ್ನೆ ನಿರುದ್ಯೋಗ ನಿವಾರಣೆಗೆ ಸರ್ಕಾರ ಜಾರಿಗೆ ತಂದ ಕಾರ್ಯಕ್ರಮವನ್ನು ವಿವರಿಸಿ ಅಂತಕ್ಕಂಥದ್ದು ಓಕೆ ಕೊನೆಯ ಪ್ರಶ್ನೆ ಕೂಡ ಆಯಿತು ಈ ಪ್ರಶ್ನೆ ಪತ್ರಿಕೆ ಕೂಡ ಆಯಿತು ಓಕೆ ಇವಾಗ ನಾನು ಇಲ್ಲಿವರೆಗೂ ಏನು ವಿವರಿಸಿದರೆ ಇದು ಗುಲ್ಬರ್ಗ ಯೂನಿವರ್ಸಿಟಿಯ ಸಿಕ್ಸ್ ಸೆಮಿಸ್ಟರ್ ಬಿ ಎಸ್ ಸಿ ಬಿ ಸಿ ಎಸ್ ಅವರಿಗೆ ನಡೆದಿರತಕ್ಕಂತಹ ಎಕನಾಮಿಕ್ಸ್ ಇಂಡಿಯನ್ ಎಕನಾಮಿ ಭಾರತ ಆರ್ಥಿಕತೆ ಸೆಕೆಂಡ್ ಪೇಪರ್ನ ಒಂದು ಪ್ರಶ್ನೆ ಪತ್ರಿಕೆ ಆಗಿರ್ತಕ್ಕಂಥದ್ದು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನಮ್ಮ ಸ್ಕೂಲ್ ಆ್ಯಂಡ್ ಕಾಲೇಜಸ್ ಚಿನ್ಪಾ ಪಾಪ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ತಾವು ಸಬ್ಸ್ಕ್ರೈಬ್ ಆಗೋದ್ರ ಮೂಲಕ ಸದಾ ನಮ್ಮೊಂದಿಗೆ ನೋಟಿಫೈ ಆಗಿರೋಂತ ಹೇಳ್ತಾ ಅಲ್ಲಿವರೆಗೂ ನಮಸ್ಕಾರ